ಬೆಳವಾಡಿ ಮಾರಮ್ಮ ದೇವಾಲಯ ವಿಷ ಪ್ರಸಾದ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 14ಕ್ಕೆ ಏರಿದೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮೈಲಿಬಾಯಿ ಅನ್ನೋ ಮಹಿಳೆ ಇವತ್ತು ಬೆಳಗ್ಗೆ 8:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಈಗಾಗಲೇ ಈಕೆಯ ಪತಿ ಕೃಷ್ಣಾನಾಯಿ ಕೂಡ ಮೃತಪಟ್ಟಿದ್ದು, ಮತ್ತೊಬ್ಬ ಪುತ್ರಿಯು ವಿಷ ಪ್ರಸಾದ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಚಾಮರಾಜನಗರದ ಸುಳ್ವಾಡಿ ಮಾರಮ್ಮ ದೇವಾಲಯದಲ್ಲಿ 14 ಮಂದಿಯನ್ನ ಬಲಿ ಪಡೆದ ಪ್ರಸಾದದಲ್ಲಿ ಮೊನೋಕ್ರೋಟೋಪಸ್ ಕೀಟನಾಶಕ ಬೆರೆಸಲಾಗಿತ್ತು ಅನ್ನುವಂಥದ್ದು ದೃಢಪಟ್ಟಿದೆ. ಬೆಳೆಗಳಿಗೆ ಸಿಂಪಡಿಸುವ ಈ ಕೀಟನಾಶಕ ವಿಷಕಾರಿ ಆರ್ಗನೋಫಾಸ್ಫರಸ್ ಅಂಶವನ್ನ ಹೊಂದಿರುತ್ತೆ. ಯಾರು ಈ ಕೀಟನಾಶಕ ಬೆರೆಸಿದ್ರು ಅನ್ನೋ ಬಗ್ಗೆ ಸುಳಿವು ಸಿಕ್ಕಿದೆ ಅಂತ ದಕ್ಷಿಣ ವಲಯ ಐಜಿಪಿ ಕೆವಿ ಶರತ್ಚಂದ್ರ ತಿಳಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಸಜ್ಜನ್ ಕುಮಾರ್ಗೆ 1984 ಸಿಕ್ ನರಭೇದ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಹೊರಡಿಸಿದೆ. 5 ಸಿಖ್ಖರ ಹತ್ಯೆ ಕೇಸ್ನಲ್ಲಿ ಇವರನ್ನ ಅಧೀನ ನ್ಯಾಯಾಲಯ ಖುಲಾಸೆಗೊಳಿಸಿತ್ತು. ಇದನ್ನ ಪ್ರಶ್ನಿಸಿ ಸಿಬಿಐ ದೆಹಲಿ ಹೈಕೋರ್ಟ್ ಮೊರೆ ಹೋಗಿತ್ತು. ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಯನ್ವಯ ಇದೀಗ ದೆಹಲಿ ಹೈಕೋರ್ಟ್ ಈ ತೀರ್ಪು ನೀಡಿದೆ. 1984 ಸಿಖ್ ದಂಗೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಜ್ಜನ್ ಕುಮಾರ್ ವಿರುದ್ದ ಬಂದಿರುವ ತೀರ್ಪಿನ ಬಿಸಿ ಕಮಲ್ನಾಥ್ಗೂ ತಟ್ಟಿದೆ. ಇವತ್ತು ಕಮಲ್ನಾಥ್ ಮಧ್ಯಪ್ರದೇಶ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇದಕ್ಕೆ ಸಿಖ್ಖರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಕಮಲ್ನಾಥ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ವಜಾಗೊಳಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಪ್ರಮಾಣ ವಚನ ಸ್ವೀಕರಿಸಲು ಬಿಡಬಾರದು ಅಂತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮೈಸೂರಿನ ನಂಜುಂಡೇಶ್ವರ ದೇವಾಲಯದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ದೇವಸ್ಥಾನದ ಸಿಬ್ಬಂದಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂದು ಸಾಂಕೇತಿಕ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೇವಲ ದರ್ಶನ ಮಾಡೋಕೆ ಮಾತ್ರವೇ ಅವಕಾಶ ಸಿಗ್ತಿದೆ. ಇದೇ ಮೊದಲ ಬಾರಿಗೆ ನಂಜುಂಡನ ಸನ್ನಿಧಿಯಲ್ಲಿ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇನ್ನು ಪ್ರತಿಭಟನೆಯಿಂದ ಮಂಗಳಾರತಿ, ಲಡ್ಡು ಪ್ರಸಾದ, ತೀರ್ಥ ಪ್ರಸಾದ, ಕಲ್ಲು ಸಕ್ಕರೆ ಪ್ರಸಾದ ಲಭ್ಯವಾಗ್ತಿಲ್ಲ. ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ ಸುವರ್ಣ ಸೌಧದ ಎದುರಿನ ಕೊಂಡಸಕೊಪ್ಪ ಗ್ರಾಮದ ಬಳಿ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸ್ಟೋನ್ ಕ್ರಷರ್ಸ್ ಮತ್ತು ಕ್ವಾರಿ ಉದ್ದಿಮೆದಾರರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಕಲ್ಲು ಗಣಿಗಾರಿಕೆಗೆ ಅಧಿಕಾರಿಗಳಿಂದ ಕಿರುಕುಳ ಮತ್ತು ಭಾರಿ ಪ್ರಮಾಣದಲ್ಲಿ ವಿಧಿಸುತ್ತಿರುವ ದಂಡ ರದ್ದುಪಡಿಸುವಂತೆ ತಲೆ ಮೇಲೆ ಕಲ್ಲು ಇಟ್ಟುಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅಂಬಾನಿ ಕುಟುಂಬದ ಮದುವೆಗೆ ಹೋಗಿದ್ದ ವಿಚಾರವಾಗಿ ಇವತ್ತು ಸುವರ್ಣಸೌಧದಲ್ಲಿ ಆರ್ವಿ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ಆತ್ಮೀಯತೆಯಿಂದ ಮದುವೆ ಸಮಾರಂಭಗಳಿಗೆ ಕರೆಯುತ್ತಾರೆ. ಸಂಬಂಧಗಳೇ ಬೇರೆ, ರಾಜಕೀಯವೇ ಬೇರೆ. ಪ್ರೀತಿ ವಿಶ್ವಾಸದ ಕಾರಣಕ್ಕೆ ವಿರೋಧ ಪಕ್ಷದವರ ಮದುವೆಗೆ ಹೋಗೋದು. ನಾನು ಕೂಡ ಮುಕೇಶ್ ಅಂಬಾನಿ ಮಗಳ ಮದುವೆಗೆ ಹೋಗಿದ್ದೆ, ಇದರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ಕೆಜಿಎಫ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಮಿಲ್ಕಿ ಬ್ಯೂಟಿ ತಮನ್ನಾ ಜೊತೆಯಾಗಿ ಹೆಜ್ಜೆ ಹಾಕಿರುವ ಜೋಕೆ ಸಾಂಗ್ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಲಿಸ್ಟ್ ಸೇರಿದೆ. ಸದ್ಯಕ್ಕೆ ಜೋಕೆ ಲಿರಿಕಲ್ ವಿಡಿಯೋ ಮಾತ್ರ ಬಿಡುಗಡೆಯಾಗಿದ್ದು ತಮನ್ನಾ ಡ್ಯಾನ್ಸ್ ದರ್ಶನ ಇನ್ನೂ ಪ್ರೇಕ್ಷಕರಿಗೆ ಆಗಿಲ್ಲ. ಆದರೂ ಕೂಡ ಈ ಸಾಂಗ್ ಅನ್ನ ಯೂಟ್ಯೂಬ್ನಲ್ಲಿ ಜನ ಮೂಗಿ ಬಿದ್ದು ನೋಡುತ್ತಿದ್ದಾರೆ. ಮೊನ್ನೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆದ ಈ ಸಾಂಗ್ ಟ್ರೆಂಡಿಂಗ್ನಲ್ಲಿ 3 ಸ್ಥಾನ ಪಡ್ಕೊಂಡಿದೆ. ನವರಸ ನಾಯಕ ಜಗ್ಗೇಶ್ ಈಗ ಮತ್ತೊಮ್ಮೆ ತಾತನಾಗಿದ್ದಾರೆ. ಈ ಹಿಂದೆ ಜಗ್ಗೇಶ್ ಹಿರಿಯ ಪುತ್ರ ಗುರುರಾಜ್ ದಂಪತಿಗೆ ಗಂಡು ಮಗು ಜನಿಸಿತು. ಜಗ್ಗೇಶ್ ಕುಟುಂಬಕ್ಕೆ ಮೊದಲ ಮೊಮ್ಮಗನ ಆಗಮನದಿಂದ ಹ್ಯಾಪಿಯಾಗಿದ್ರು. ಇದೀಗ ಸಹೋದರ ರಾಮಚಂದ್ರ ಅವರ ಮಗನಿಗೆ ಹೆಣ್ಣು ಮಗುವಿನ ಜನನವಾಗಿದೆ. ಈ ಹಿನ್ನೆಲೆಯಲ್ಲಿ ಜಗ್ಗೇಶ್ ಮಗುವಿನ ಜೊತೆ ಇರುವ ಫೋಟೋನ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಇಂದು ರೋರಿಂಗ್ ಸ್ಟಾರ್ ಶ್ರೀ ಮುರುಳಿಗೆ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಬರ್ತ್ಡೇ ಆಚರಣೆಯನ್ನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಅದ್ದೂರಿಯಾಗಿ ಮಾಡಲಾಯಿತು. ಹುಟ್ಟುಹಬ್ಬ ಸಂಭ್ರಮಾಚರಣೆಗೆ 37 ಕೆಜಿ ತೂಕದ ಕೇಕ್ ಅನ್ನ ಕತ್ತರಿಸಲಾಯಿತು. ಇನ್ನು 37 ಮಂದಿ ಅಂಗವಿಕಲರಿಗೆ ಧನ ಸಹಾಯ ಹಾಗೂ 37 ಮಂಗಳಮುಖಿಯರಿಗೆ ಸೀರೆ ವಿತರಣೆ ಮಾಡುವ ಮೂಲಕ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿದೆ.